ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಕೇವಲ 2,200 ರೂಪಾಯಿನಲ್ಲೇ ಸ್ಟಾರ್ಟ್ ಮಾಡ್ಬೋದಾದಂಥ ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರಿಂದ ಹೆಚ್ಚಿನ ಲಾಭ ಕೂಡ ಗಳಿಸ್ಬೋದು. ಆ ಬಿಸ್ನೆಸ್ ಏನಪ್ಪ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಪ್ರತಿ ಹೊಸ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ತಲುಪುತ್ತೆ. ಕಪ್ ಐಸ್ ಕ್ರೀಮ್ ಮೇಕಿಂಗ್, ಇದನ್ನು ಮಾಡೋದು ಹೇಗೆ, ಸೇಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಐಸ್ ಕ್ರೀಮ್ಗಳಲ್ಲಿ ತುಂಬಾ ಲಾಭ. ಈ ಐಸ್ ಕ್ರೀಮ್ ತುಂಬ ವೆರೈಟೀಸ್ ಇದೆ. ಈ ಕಪ್ ಐಸ್ ಕ್ರೀಮ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಹಾಗಾಗಿ ಇದರಲ್ಲಿ ಲಾಭ ಕೂಡ ಜಾಸ್ತಿ ಇದೆ. ಇದಕ್ಕೆ ರಾ ಮೆಟೀರಿಯಲ್ ಏನೇನು ಬೇಕಪ್ಪ ಅಂದರೆ ಕಪ್ಸು, ಹಾಗೆ ಇದಕ್ಕೆ ಮುಚ್ಚೋ ಮುಚ್ಚುಳ, ಹಾಗೆ ಇದಕ್ಕೊಂದು ವುಡನ್ ಸ್ಪೂನ್ ಬೇಕಾಗತ್ತೆ. ಫ್ರೆಂಡ್ಸ್, ಇದನ್ನ ಮಣ್ಣಿನ ಸಣ್ಣ ಸಣ್ಣ ಪಾಟ್ಗಳಲ್ಲಿ ಅಥವಾ ಬಾಲ್ ಥರ ಅಥವಾ ಬೇರೆ ಬೇರೆ ಶೇಪ್ಗಳಲ್ಲಿ ಕೂಡ ನೀವು ಇದನ್ನ ಪ್ಯಾಕ್ ಮಾಡಿದರೆ ಒಳ್ಳೆ ಟ್ರೆಂಡಿಂಗ್ನಲ್ಲಿ ಇರುತ್ತೆ, ಜೊತೆಗೆ ಒಳ್ಳೆ ಬಿಸ್ನೆಸ್ ಕೂಡ ಆಗುತ್ತೆ, ಮಕ್ಕಳಿಗೆ ಬೇಗ ಅಟ್ರಾಕ್ಟಿವ್ ಆಗುತ್ತೆ. ಈ ಐಸ್ ಕ್ರೀಮ್ನ ಎರಡು ರೀತಿಯಲ್ಲಿ ಮಾಡ್ಬೋದು. ಒಂದು, ನೀವೇ ಓನ್ ಆಗಿ ಮೇಕ್ ಮಾಡ್ಬೋದು, ಮತ್ತು ಇನ್ಸ್ಟೆಂಟ್ ಆಗಿ ಕೂಡ ನೀವು ಮಾಡ್ಬೋದು. ನಾವು ಈ ಫಸ್ಟು ಓನ್ ಮೇಕಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ 8 ಸ್ಪೂನು ಕಾರ್ನ್ ಫ್ಲೋರ್ ಹಿಟ್ಟು ಬೇಕಾಗತ್ತೆ, ಮತ್ತು ಒಂದು 5 ಕಪ್ಪು ಗಟ್ಟಿ ಹಾಲು, ಅಂದರೆ 5 ಕಪ್ಪು ಅಂದರೆ 750 ml, ಮತ್ತು ಒಂದು 10 ಸ್ಪೂನು ಹಾಲಿನ ಪೌಡರು, ಒಂದು 2 ಕಪ್ಸು ಕಂಡೆನ್ಸ್ಡ್ ಮಿಲ್ಕ್ ಒಂದು 250 ml, ಒಂದು ಕಪ್ಪು ಸಕ್ಕರೆ, ಮತ್ತು ಇದಕ್ಕೆ ಫ್ಲೇವರ್ಸು ನೀವು ಯಾವುದೇ ರೀತಿ ವೆನಿಲಾ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು ಅಥವಾ ಬಟರ್ ಸ್ಕಾಚ್, ಈ ಥರ ಫ್ಲೇವರ್ಸನ್ನು ನೀವು ಆ್ಯಡ್ ಮಾಡ್ಬೋದು. ಜೊತೆಗೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ, ಅಂದರೆ ಡ್ರೈ ಫ್ರೂಟ್ಸ್ಗಳನ್ನು ಆ್ಯಡ್ ಮಾಡಿದ್ರೆ ಇನ್ನೂ ನಿಮಗೆ ಅಟ್ರಾಕ್ಟಿವ್ ಆಗಿರುತ್ತೆ. ಇನ್ನು ಇನ್ಸ್ಟೆಂಟ್ ಆಗಿ ಹೇಗಪ್ಪ ಐಸ್ ಕ್ರೀಮ್ನ ಮಾಡೋದು ಅಂದರೆ 4 ಲೀಟ್ರ್ ಹಾಲಿಗೆ, ಇಲ್ಲಿ ತೋರಿಸ್ತಾಯಿದ್ದೀವಲ್ಲ ಐಸ್ ಕ್ರೀಮ್ ಮಿಕ್ಸ್ ಪೌಡರ್ ಸಿಗುತ್ತೆ ಈ ಥರದ್ದು, 4 ಲೀಟ್ರ್ ಹಾಲಿಗೆ ಇದನ್ನು ಮಿಕ್ಸ್ ಮಾಡಿ ರೆಡಿ ಮಾಡಿ. 4 ಲೀಟ್ರ್ ಹಾಲಿಗೆ 1 kg ನೀವು ಐಸ್ ಕ್ರೀಮ್ನ ಐಸ್ ಪೌಡರ್ನ ಮಿಕ್ಸ್ ಮಾಡೋದಾದರೆ 5 kg ಸಿಗುತ್ತೆ. 1 kg ಐಸ್ ಕ್ರೀಮ್ ಪ್ರೀ ಮಿಕ್ಸಿಗೆ ಈ ಪೌಡರಿಗೆ 150 ರೂಪಾಯಿ, 1 kg ಐಸ್ ಕ್ರೀಮ್ ಮಾಡೋದಕ್ಕೆ ನಿಮಗೆ 250 ರೂಪಾಯಿ ಆಗುತ್ತೆ. ಈ ಐಸ್ ಕ್ರೀಮ್ ಇನ್ಸ್ಟೆಂಟ್ ಐಸ್ ಕ್ರೀಮ್ ಪೌಡರ್ ಎಲ್ಲಿ ಸಿಗುತ್ತೆ ಅನ್ನೋ ಡೀಟೇಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿದೆ, ಚೆಕ್ ಮಾಡಿ. ಇದಕ್ಕೆ ಆದಷ್ಟು ನ್ಯಾಚುರಲ್ ಕಲರ್ಸ್ನ ಆ್ಯಂಡ್ ಫ್ಲೇವರ್ಸನ್ನ ಆ್ಯಡ್ ಮಾಡಿ, ಅದನ್ನು ಬಾಕ್ಸ್ ರ್ಯಾಪರ್ ಮೇಲೆ ಪ್ರಿಂಟ್ ಮಾಡಿಸಿ. ಇದರಿಂದ ಕೂಡ ಒಳ್ಳೆ ಬಿಸ್ನೆಸ್ನ ಮಾಡ್ಬೋದು, ನಿಮ್ಮ ಬಿಸ್ನೆಸ್ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. ಇನ್ನು ಇದಕ್ಕೆ ಬೇಕಾಗಿರೋದು ವುಡನ್ ಸ್ಪೂನ್ಸು. ಈ ಸ್ಪೂನ್ಗಳು 8 mm ಇರುತ್ತೆ, 100 ಪೀಸ್ಗಳು ಬರುತ್ತೆ ಒಂದು ಪ್ಯಾಕ್ನಲ್ಲಿ, ಪರ್ ಪೀಸು ನಿಮಗೆ 20 ಪೈಸೆ ಬೀಳುತ್ತೆ. ಇದು ಎಲ್ಲಿ ಸಿಗುತ್ತೆ ಅನ್ನೋ ಡೀಟೇಲ್ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡಿ. ಇನ್ನು ನೆಕ್ಸ್ಟು ಪೇಪರ್ ಕಪ್ಸು. ಈ 100 ಕಪ್ಸ್ ಇರುತ್ತೆ ಒಂದು ಪ್ಯಾಕಲ್ಲಿ, ಪರ್ ಕಪ್ ಬಂದು ನಿಮಗೆ 70 ಪೈಸೆ ಬೀಳುತ್ತೆ. ಇದ್ರ ಈ ಕಪ್ಸು ನಿಮಗೆ 100 ml ಇಂದ 150 ml ಸಿಗುತ್ತೆ. ನಿಮ್ಗೆ ಯಾವ್ದು ಬೇಕು ಅಂತ ನೀವು ಚಾಯ್ಸ್ ಮಾಡಿ ತಗೊಳ್ಬಹುದು. ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಾಗತ್ತಪ್ಪ ಅನ್ನೋದಾದ್ರೆ 2 kg ಒಂದು ಬಾಕ್ಸಿಗೆ 11 ರೂಪೀಸ್ ಬೀಳತ್ತೆ, 11 ರೂಪಾಯಿ ಆಗುತ್ತೆ ಒಂದು ಕಪ್ಪಿಗೆ. ಸೊ ನೀವು 20 ಕಪ್ಸ್ನ ಸೇಲ್ ಮಾಡೋದಾದ್ರೆ 220 ರೂಪಾಯಿ ನಿಮಗೆ ಪ್ರಾಫಿಟ್. ಇನ್ನು 10 ಶಾಪ್ಗಳಿಗೆ ನೀವು ಇದನ್ನು ಕೊಟ್ಟರೆ 2,200 ರೂಪಾಯಿ ನಿಮಗೆ ಪ್ರಾಫಿಟ್ ಆಗುತ್ತೆ. ಇನ್ನು ಇದರಲ್ಲಿ ಬರೋ ಪ್ರಾಫಿಟ್ನ ನೋಡೋದಾದ್ರೆ 1 kg ಮೇಕಿಂಗ್ ಕಾಸ್ಟು ವಿತ್ ಅದ್ರ ಪ್ಯಾಕಿಂಗು 100 ರೂಪಾಯಿ ಆಗುತ್ತೆ. 100 ml 30 ರೂಪೀಸ್ಗೆ ಸೆಲ್ಲಿಂಗ್ ಕಾಸ್ಟ್ ಇದ್ರೆ ಹೋಲ್ಸೇಲ್ ಪ್ರೈಸು 29 ರೂಪಾಯಿ ಇರುತ್ತೆ. 20 ಕಪ್ಸು ಒಂದು ಬಾಕ್ಸಲ್ಲಿ ಇರುತ್ತೆ. 10 ಕಪ್ಸಿಗೆ 29 ರೂಪಾಯಿ ಆದರೆ 290 ರೂಪಾಯಿ ನಿಮಗೆ ಲಾಭ ಆಗುತ್ತೆ. 190 ರೂಪಾಯಿ 1 kg ಪ್ರಾಫಿಟ್ ಆದರೆ 19 ರೂಪಾಯಿ ಪರ್ ಕಪ್ಸ್ ಆಗುತ್ತೆ. 20 ಕಪ್ಸನ್ನು ಒಂದು ಬಾಕ್ಸ್ನಲ್ಲಿ ಇಟ್ಟರೆ, ಒಂದು ಬಾಕ್ಸಿಯನ್ನು 10 ಶಾಪ್ಗಳಿಗೆ ಕೊಟ್ಟರೆ 20 ಕಪ್ಸಿಗೆ 19 ರೂಪಾಯಿ ಹಂಗೆ 380 ರೂಪಾಯಿ ನಿಮಗೆ ಲಾಭ ಆಗುತ್ತೆ. 380 ರೂಪಾಯಿ ಹಂಗೆ ನೀವು ಅದನ್ನೇ 10 ಶಾಪಿಗಾಯಿತು ಅಂದರೆ 3,800 ರೂಪಾಯಿ. 3,800 ರೂಪಾಯಿ ಅಲ್ಲಿಗೆ ತಿಂಗಳಿಗೆ ನಿಮಗೆ 1,14,000 ನಿಮಗೆ ಪ್ರಾಫಿಟ್ ಆಗುತ್ತೆ. ಇದನ್ನು ಮಾರ್ಕೆಟಿಂಗ್ ಹೇಗಪ್ಪ ಮಾಡೋದು ಅಂದರೆ, ನೀವು ಇದನ್ನು ಓನ್ ಶಾಪ್ ಕೂಡ ನೀವು ಮಾಡ್ಬೋದು, ನೀವೇ ರೆಡಿ ಮಾಡಿ ಇನ್ನು ಸೇಲ್ ಮಾಡ್ಬೋದು. ಅಥವಾ ಇದನ್ನು ಹೋಟೆಲ್ಗಳಿಗೆ, ರೆಸ್ಟೋರೆಂಟ್ಗಳಿಗೆ, ಬೇಕರಿಗಳಿಗೆ ಕೂಡ ಸಪ್ಲೈ ಮಾಡ್ಬೋದು, ಮತ್ತು ಶಾಪ್ಗಳಿಗೆ, ಸೂಪರ್ ಮಾರ್ಕೆಟ್ಗಳಿಗೆ ಕೂಡ ನೀವು ಇದನ್ನು ಸೇಲ್ ಮಾಡ್ಬೋದು. ಮತ್ತು ಈ ಇವೆಂಟು, ಪಾರ್ಟಿ, ಕ್ಯಾಟರಿಂಗ್ಗಳಿಗೆ ಅಂಥವರಿಗೂ ಕೂಡ ನೀವು ಇದನ್ನು ಸೇಲ್ ಮಾಡ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಐಸ್ ಕ್ರೀಮ್ ಕಪ್ ಐಸ್ ಬಿಸ್ನೆಸ್ನ ಹೇಗೆ ಸ್ಟಾರ್ಟ್ ಮಾಡ್ಬೋದು ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.